ಕಳೆದ ನವೆಂಬರಲ್ಲಿ ಯುವತಿಯ ಮದುವೆಯಾಗಿದ್ದು ಸ್ವಲ್ಪ ದಿನಗಳಿಂದ ಯುವತಿ ಮನೆಯವರಿಗೆ ವರದಕ್ಷಿಣೆ ಹಣ ಒತ್ತಾಯದಿಂದ ಕೇಳಿ ಹಣ ಬರೆದಿದ್ದ ಕಾರಣ ಗಂಡಿನ ಕಡೆಯವರು ಯುವತಿಗೆ ಮಾನಸಿಕ ಹಲ್ಲೆ ನಡೆಸಿ ಯುವತಿಗೆ ವಿಷ ನೀಡಿ ಸಾಯಿಸಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿದು ಬಂದಿದೆ. ಹೌದು, ಮೋನಿಷಾ ಎಂಬ 19 ವರ್ಷದ ನೆಲಮಂಗಲದ ಈ ಮುದ್ದಾದ ಹುಡುಗಿಯನ್ನ ಮುದ್ದೇಗೌಡ ಎನ್ನುವ ದೊಡ್ಡ ಬೆಳವಂಗಳ ನಿವಾಸಿ ಕಳೆದ ನವೆಂಬರ್ ತಿಂಗಳಲ್ಲಿ ಮದುವೆಯಾಗಿರ್ತಾನೆ. ಹೌದು, ವರದಕ್ಷಿಣೆ ಆಸೆಗಾಗಿ ಮೋನಿಷಾ ಹುಡುಗಿಯಿಂದ ತವರು ಮನೆಯಿಂದ ಎಷ್ಟೋ ಬಾರಿ ಹುಡುಗನ ತಾಯಿ ಹಾಗೂ ತಂಗಿ ಹಣವನ್ನ ಪೀಡಿಸಿ ತೆಗೆದುಕೊಂಡು ಬಂದಿದ್ದಾರಂತೆ. ಹಾಗೆ ಕಿರುಕುಳ ನೀಡಿದ್ದಾರೆ ಅಂತ ತಿಳಿದು ಬಂದಿತ್ತು. ಮೇ 9 ರಾತ್ರಿ ಮೋನಿಷಾ ಎಂಬ ಹುಡುಗಿಗೆ ವಿಷ ನೀಡಿ ಸಾಯಿಸಿದ್ದಾರೆ ಅಂತ ಕೆಲ ಸೋಷಿಯಲ್ ಪ್ರಿಯರು ಹೇಳಿದ್ದು, ಕೆಲವು ಪೋಸ್ಟ್ಗಳು ಸಹ ಹರಿದಾಡ್ತಿವೆ. ಹೌದು, ಈ ವಿಚಾರ ಯಾವುದೇ ಮಾಧ್ಯಮದಲ್ಲಿ ಪ್ರಸಾರ ಆಗಿಲ್ಲ. ಹಾಗೇನೆ ಮುದ್ದೇಗೌಡ ಹಣ ನೀಡಿ ಈ ಕೇಸನ್ನ ಮುಚ್ಚಿ ಹಾಕಿದ್ದಾನೆ ಅಂತ ಹೇಳಲಾಗ್ತಿದೆ. ಒಂದು ಮುಕ್ತ ಹೆಣ್ಣು ಮಗುವಿನ ಜೀವನದ ಕನಸು ಕೇವಲ ಮದುವೆಯಾದ 6 ತಿಂಗಳಿಗೆ ಕೊನೆಗೊಂಡಿದೆ. ಮೋನಿಷಾ ಅವರ ಸಾವಿಗೆ ನ್ಯಾಯ ಸಿಗಬೇಕು. ಹಾಗಾಗಿ ಎಲ್ಲರೂ ಈ ಪ್ರಕರಣಕ್ಕೆ ಕೈಜೋಡಿಸಿ ತಪ್ಪದ ಈ ಮಾಹಿತಿಯನ್ನ ಎಲ್ಲರೂ ಸಹ ಶೇರ್ ಮಾಡಿ. ಮಾನ್ಯ ಪೊಲೀಸ್ ಸಿಬ್ಬಂದಿ ಈ ಬಗ್ಗೆ ವಿಚಾರಣೆ ನಡೆಸಿ ಯುವತಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿ. ಯುವತಿಯ ಈ ವಿಡಿಯೋ ನೋಡಿದ್ರೆ ಅವರಿಗೆ ಹೇಗೆ ಕೊಲ್ಲಲು ಮನಸ್ಸು ಬಂತೋ ಅನಿಸ್ತಿದೆ.